दिटदुल में कौसल्य गाय तू खुशिनी न गाई तू भरत ननु उपाय दिउनिन्नतौरिंगट्टि के पट्ट कट्टुवनंते नाळे रामंगे हा तोडय मेलिट्टवननु इन्नेगं ಹಾಗೆ ಹಾವು ಹೆಡೆ ಎತ್ತಿ ಕೊಲ್ಲುವುದೇ ದಿಟಂ ದಿಟಂ ಕಿರಿಯೆ ಕೇಳ್ ನೀನು ಮರಿಯೇ ಮೊಗಮಲರ್ತುದೈ ಕೈ ಶಶಿಗೆ ನೈದಿಲೆಯವೋಲ್ ಕೊರಳ ಸರಮೌ ತೆಗೆದು ಮಂಥರೆಗೆ ನೀಡಿ ನುಡಿದಳ್ ನಿನಗಿದು ಕೊಡುಗೆ ಶುಭದ ವಾರ್ತೆಯಂ ತಂದುದಕ್ಕೆ ರಾಮನೇಂ ಭರತನೇ ಮಕ್ಕಳಿರುವರುಂ ಎನ್ನವರ್ ಮಕ್ಕಳು ಇರುವರುಂ ಎನ್ನವರ್ ಭರತನೇ ರಾಮನೇ ಗಂಡನ ಸವಿನುಡಿ ಎಂಬ ಮದ್ಯವನ್ನು ಹೀರಿ ಮರಳಾಗಿದೀಯ ನೀನು. ನಿಜವಾಗಿಯೂ ಕೂಡ ನಿನ್ನ ಗಂಡನ ನಿಜವಾದ ಪ್ರೀತಿ ಇರುವುದು ಕೌಸಲ್ಯ ಕಡೆಗೆ. ನಿನ್ನನ್ನು ಕೇವಲ ಮಾತಿನಲ್ಲಿ ಮರಳುಗೊಳಿಸಿದ್ದಾನೆ. ಈಗ ಏನು ನಡೆದಿದೆ ಗೊತ್ತೇ? ನಿನ್ನ ಕೊರಳನ್ನು ಕೊಯ್ಯುವ ಒಂದು ಸಂಚು ನಿನ್ನ ಬೆನ್ನ ಹಿಂದೆ ನಡೆದಿದೆ ಎಂದನಲ್ಲ, ಅದೇನು ಗೊತ್ತೇ ಎಂದು ಹೇಳುತ್ತಿದ್ದಾಳೆ. ಕೈಕೆಯ ಕುತೂಹಲವನ್ನು ಕೆರಳಿಸುವಂತೆ ಹೇಳುತ್ತಿದ್ದಾಳೆ, ಭರತನನ್ನು ಉಪಾಯ ಮಾಡಿ ತವರಿಗೆ ಕಳಿಸಿದ್ದಾರೆ. ನಿನ್ನ ತವರು ಮನೆಗೆ ಭರತನನ್ನು ಕಳಿಸಿರುವುದು ಇದೇ ಉದ್ದೇಶದಿಂದ. ಮತ್ತೆ ನಾಳೆ ರಾಮನಿಗೆ ಪಟ್ಟ ಕಟ್ಟುತ್ತಾರೆ. ನೀನು ನೋಡಿದರೆ ರಾಮನನ್ನು ತೊಡೆಯ ಮೇಲಿಟ್ಟು ಇಲ್ಲಿವರೆಗೂ ಮುದ್ದಾಡಿಸಿ ಬೆಳೆಸಿದ್ದೀಯೇ. ನೀನು ಮಾಡಿದ ಕೆಲಸ ಏನಾಯ್ತು ಗೊತ್ತೇ? ಹಾವಿಗೆ ಹಾಲೆರೆದಂತಾಯಿತು. ಮೊಟ್ಟೆ ಹಿಡಿದು ಈಚೆಗೆ ಹಾವಿನ ಮರಿ ಬಂದಾಗಲೇ ಅದನ್ನು ಹೊಡೆದು ಕೊಲ್ಲದಿದ್ದರೆ ಹಾವು ಹಗೆಯಾಗಿ ಹೆಡೆ ಎತ್ತಿ ಭುಸ್ ಎನ್ನುತ್ತದೆ ಮತ್ತು ಮುಂದುವರೆದು ನಿನ್ನನ್ನೇ ಕೊಲ್ಲುತ್ತದೆ. ನಿಜ, ಇದು ನಿಜ. ಕೇಳು, ನೀನಿನ್ನು ಚಿಕ್ಕವಳಮ್ಮ, ನಿನಗೆ ಗೊತ್ತಿಲ್ಲ, ನಿನಗಿನ್ನೂ ಪ್ರಪಂಚ ಗೊತ್ತಿಲ್ಲ, ಹಾಗೇ ಆಗುವುದು ಎಂದು ನಿಧಾನವಾಗಿ ಹಂತ ಹಂತವಾಗಿ ಕೈಕೇಯಿಯ ಮನಸ್ಸಿನಲ್ಲಿ ವಿಷವನ್ನು ಬಿತ್ತುತ್ತಿದ್ದಾಳೆ ಮಂಥರೆ. ಅದನ್ನು ಕೇಳಿ ವಿಷ ಏರಲೇ ಇಲ್ಲ ಕೈಕೆಗೆ. ಅವಳ ಮುಖ ಅರಳಿತು. ಸ್ವಭಾವವಾಗಿ ಸುಂದರಿಯಾಗಿದ್ದ ಅವಳ ಮುಖ ಚಂದ್ರೋದಯಕ್ಕೆ ಅರಳುವ ನೈದೆಲೆಯ ಹೂವಿನಂತೆ ಮತ್ತಷ್ಟು ಸುಂದರವಾಯಿತು. ಏಕೆಂದರೆ ಇದು ಕಹಿ ನನ್ನಿಯಲ್ಲ ಅವಳ ಪಾಲಿಗೆ. ರಾಮ ಪಟ್ಟಾಭಿಷೇಕ ಅವಳಿಗೆ ಪ್ರಿಯವಾದ ವಾರ್ತೆಯೇ. ತಕ್ಷಣವೇ ಕೊರಳಲ್ಲಿದ್ದ ಬೆಲೆ ಬಾಳುವ ಒಂದು ಹಾರವನ್ನು ತೆಗೆದಳು, ಮಂಥರಿಗೆ ಕೊಟ್ಟಳು, ಹೇಳಿದಳು, ತಗೋ ಇದು ನಿನಗೆ ಉಡುಗೊರೆ. ಏಕೆ ಗೊತ್ತೇ? ಒಂದು ಶುಭ ವಾರ್ತೆಯನ್ನು ತಂದೆಯಲ್ಲ, ಅದಕ್ಕಾಗಿ. ರಾಮನಿಗೆ ಪಟ್ಟಾಭಿಷೇಕ ಎಂದೇ ಅಲ್ಲವೇ, ಭರತನಿಗೆ ಆಗಲಿಲ್ಲ ಎಂದೇ ಅಲ್ಲವೇ. ರಾಮನಾದರೇನು ಭರತನಾದರೇನು, ಇಬ್ಬರೂ ನನಗೆ ಮಕ್ಕಳು. ಎಂಥ ಉದಾರವಾದ ಭಾವನೆ ಕೈಕೇಯದು! ತಾನು ಹೊರಲಿಲ್ಲ ಹೆರಲಿಲ್ಲ ರಾಮನನ್ನು. ಮೇಲಾಗಿ ಅವನು ಸವತಿಯ ಮಗ. ಆದರೂ ಕೂಡ ಕೈಕೇಗೆ ಅದುವರೆಗೂ ಇದ್ದದ್ದು ರಾಮ ಭರತರಲ್ಲಿ ಅಭೇದ್ಯವಾದ ಪ್ರೀತಿ. ಅವರಿಬ್ಬರಲ್ಲಿ ಯಾವ ವ್ಯತ್ಯಾಸವನ್ನು ಅವಳು ಕಾಣಲೇ ಇಲ್ಲ. ರಾಮ ಪಟ್ಟಾಭಿಷೇಕ ಎನ್ನುವುದು ಅವಳಿಗೆ ಭರತನ ಪಟ್ಟಾಭಿಷೇಕದಷ್ಟೇ
ಆನಂದದಾಯಕವಾದ ಸುದ್ದಿಯಾಗಿದೆ. ನೀಡಿದ ಆಹಾರಮಂ ಪಿಡಿದಪ್ಪಳಿಸಿ ನೆಲಕ್ಕೆ ರಾಣಿಯಂ ನುಡಿಯಲಿ ಅದೆ ಮುಂದೆ ಸಂತಪ್ತೆ ಕುಬ್ಜೆ ಮಂಥರೆಯಿಂತು ಸಾಕು ನಿಲ್ಲಿಸು ಮೂರ್ಖೆ ಲೇಸಾಯ್ತು ನಿನ್ನ ಮತಿ ಬಹುಕಾಲಮು ಅರಮನೆಯ ಸುಖ ಸೋಮಪಾನಮು ಗೈದು ಬಹುಕಾಲಂ ಅರಮನೆಯ ಸುಖ ಸೋಮಪಾನಮಂ ಗೈದು ಬಲ್ಲಟವಾಯಿತೆ ಸದ್ಬುದ್ಧಿ ಪೆತ್ತ ಮಗುವನೆ ತಿಂಬರಕ್ಕಸಿಯ ಪಾಂಗಿನಿಂದಾಡುತಿಹೆ ನಿನ್ನ ಕಂದಗೆ ನೀನೆ ಮೆಳ್ತು ರಾಮಾಭಿಷೇಕಂ ನಿನಗೆ ಪ್ರಿಯವಾರ್ತೆಯೇ ವೈರಿ ಬೇರುಂಟೆ ಲೋಕದಿ ಸವತಿ ಮಗನಿಗಿಂ ಕೌಸಲ್ಯಗೇಂ ಕಿರಿಯ ನೀಂ ಧೀರ ಭರತನೇಂ ಕೊರತೆ ರಾಮಂಗೆ ಜನ್ಮ ಕ್ರಮದಿ ನೋಳ್ಪಡವು ಪೇಳ್ವೆ ನಾಂ ಕೇಳ್ಮುಗ್ಧೆ ಪಡೆವ ಬೇನೆಯೊಳಿರ್ದೆ ನೀನರಿಯ ನಾಲ್ವರೊಳ್ ಭರತನೆಯೇ ದಿಟದಿಂದೆಯು ಜ್ಯೇಷ್ಠ ಅಚ್ಚರಿಯೇಕೆ ಬಲ್ಲೆ ನಾನೆಲ್ಲಮಂ. ಇವಳು ಬಯಸಿದ್ದು ಕೈಕೆಯಿಂದ ಬೇರೆಯಾದ ಪ್ರತಿಕ್ರಿಯೆ, ಆದರೆ ಮಂಥರೆಯ ಮನಸ್ಸಿಗೆ ನಿರಾಸೆಯಾಗುವಂತೆ ಇತ್ತು ಕೈಕೇಯಿಯ ವರ್ತನೆ. ಬೆಲೆಬಾಳುವ ಹಾರವನ್ನು ಉಡುಗೊರೆಯಾಗಿ ಕೊಟ್ಟಳಲ್ಲ, ಮಂಥರೆಗೆ ಬಂದ ಸಿಟ್ಟಿನಲ್ಲಿ ಆ ಹಾರವನ್ನೇ ಹಿಡಿದು ನೆಲಕ್ಕೆ ಅಪ್ಪಳಿಸಿಬಿಟ್ಟಳು. ಕೈಕೇಯಿ ಮುಂದೆ ಮಾತನಾಡುವುದಕ್ಕೂ ಬಿಡಲೇ ಇಲ್ಲ. ಹೇಳಿದಳು, ನಿಲ್ಸು ಮೂರ್ಖಳೆ, ಬಹಳ ಚೆನ್ನಾಗಿದೆ ನಿನ್ನ ಬುದ್ಧಿ. ಅರಮನೆಯ ಸುಖ ನಿನಗೆ ಸೋಮಪಾನದಂತಾಗಿದೆ. ಸೋಮ ಎನ್ನುವುದು ಒಂದು ಬಗೆಯ ಮದ್ಯ, ಅದನ್ನು ಕುಡಿದು ನಿನ್ನ ಬುದ್ಧಿ ಮಂಕಾಗಿದೆ ಅಂತ ಕಾಣುತ್ತೆ. ನಿನ್ನ ಮಗನಿಗೆ ನೀನೇ ಮೃತ್ಯುವಾಗಿರುವೆ. ರಾಮಾಭಿಷೇಕ ಎನ್ನುವುದು ನಿನಗೆ ಪ್ರಿಯವಾದ ವಾರ್ತೆಯೇ, ಖಂಡಿತವಾಗಿಯೂ ಇದು ನಿನಗೆ ಅಪ್ರಿಯವಾಗಬೇಕಾಗಿತ್ತು. ಸವತಿಯ ಮಗನಿಗಿಂತ ಬೇರೆ ವೈರಿ ಈ ಪ್ರಪಂಚದಲ್ಲೇ ಇಲ್ಲ. ಇದು ನಾವು ಸಾಧಾರಣವಾಗಿ ಲೋಕದಲ್ಲಿ ಕಾಣುವುದು. ಅದನ್ನೇ ಕೈಕೇಯಿಗೆ ಮಂಥರೆ ಬೋಧಿಸುತ್ತಿದ್ದಾಳೆ. ಕೌಸಲ್ಯಗಿಂತ ನೀನು ಯಾವುದರಲ್ಲಿ ಕಡಿಮೆಯಾಗಿದ್ದೀಯೇ? ಕೌಸಲ್ಯ ಮಗನಿಗೇಕೆ ಪಟ್ಟ? ಭರತನೂ ಕೂಡ ಅಷ್ಟೇ, ರಾಮನಿಗಿಂತ ಯಾವುದರಲ್ಲಿ ಕಡಿಮೆಯಾಗಿದ್ದಾನೆ? ಓಹೋ, ಹುಟ್ಟಿನ ಕ್ರಮದಲ್ಲಿ ಎನ್ನುತ್ತೀಯ? ನೋಡು, ನಾನು ನಿನಗೆ ಹೇಳ್ತಾ ಇದ್ದೇನೆ. ಆ ದಿನ ರಾಮ ಭರತ ಎಲ್ಲರೂ ಜನಿಸಿದರಲ್ಲ, ಅವತ್ತು ನೀನು ಹೆರಿಗೆಯ ಬೇನೆಯನ್ನು ಅನುಭವಿಸುತ್ತಿದ್ದೆ. ಆದರೆ ನಾನು ಬಲ್ಲೆ, ಈ ನಾಲ್ವರಲ್ಲಿ ಭರತನೇ ನಿಜವಾಗಿಯೂ ಹಿರಿಯ. ಅವನಿಗೆ ಪಟ್ಟ ಆಗಬೇಕಾಗಿತ್ತು, ನನಗೆ ಅವೆಲ್ಲವೂ ಗೊತ್ತು. ಆಶ್ಚರ್ಯ ಪಡುತ್ತಿರುವೇನು ಎಂದು ಕೈಕೇಯಿಯನ್ನು ಮತ್ತಷ್ಟು ಗೊಂದಲಕ್ಕೆ ಕೆಡವಲು ಮಂಥರೆ ಪ್ರಯತ್ನಿಸುತ್ತಿದ್ದಾಳೆ. ಮಂತ್ರಿ ಕುಲ ಪುರೋಹಿತರೆಲ್ಲರ ಒಲ ವರದಿ ಪಿರಿಯ ಕುಲ ಪುರೋಹಿತರೆಲ್ಲರ ಒಲ ವರದಿ ಪಿರಿಯನಾದ ಕೌಸಲೆಯ ಮಗಂ ನಿನಗಾಯ್ತು ಸೊನ್ನೆ ಬಳುವಳಿ ತೊಳ್ತು ನೀನಪ್ಪೆಯಿನ್ ಮುಂದೆ ರಾಮನಾಳ್ವಿಕೆಯಲ್ಲಿ
ಕೌಸಲೆಯ ಕಾಲ್ದೆಸೆಯ ಧೂಳಿಯೊಲ್ ಮರೆತೆಯೇ ನೀನಿಲ್ಲಿ ಗೈ ತಂದ ಮೊದಲ ಮರೆತೆಯೇ ನೀನಿಲ್ಲಿ ಗೈ ತಂದ ಮೊದಲು ಅಂದು ಕರುಬಿ ಕೌಸಲೆ ಇತ್ತ ಕಾಟಮಮ್ಮ ತನ್ನ ಓಲನಿ ಬರುಂ ಸತ್ವಮೂರ್ತಿಗಳೆಂದು ನಂಬಿ ನೀಂ ಕೆಡುವೆ ಬೇಗ ಮೆಳ್ಚರದಿರಲ್ದಿಟಂ ಹುಡಿ ಸೇರಿ ಹಾಳಾಗಿ ಗತಿಗೆಡುವೆಯೌ ಗಾಂಪೆ ಕೊರಗದಿರ್ ಸಂಚು ಮಿಂಚಿದ ಮೇಲೆ ಕೊರಗದಿರ್ ಸಂಚು ಮಿಂಚಿದ ಮೇಲೆ ಏನೂತ ಆಕೆ ತನ್ನ ಕನಸಂ ಪೇಳ್ದಳು ಊರಿಗೆ ನೈ ಪೈವಂತೆವೋ ಯಾರು ಹಿರಿಯರು ಎನ್ನುವುದು ನಿನಗೆ ಗೊತ್ತಾಗಿಲ್ಲ, ಆದರೆ ನಾನು ಹೇಳ್ತೇನೆ ಕೇಳು. ಭರತನೇ ಹಿರಿಯ, ಆದರೆ ಮಂತ್ರಿ ಪುರೋಹಿತರು ಎಲ್ಲರೂ ಸೇರಿ ಕೌಸಲ್ಯ ಮಗನನ್ನೇ ಹಿರಿಯ ಎಂದು ಘೋಷಿಸಿದರು. ನಿನಗೆ ಅದರಿಂದ ಆದದ್ದೇನು? ಇಂದು ಆ ಹಿರಿಯ ರಾಣಿಯ ಹಿರಿಯ ಮಗನಿಗೆ ಪಟ್ಟ, ನಿನಗೆ ಯಾವ ಬಳುವಳಿಯೂ ಇಲ್ಲ, ಸೊನ್ನೆ. ಇನ್ನೇನಾಗುತ್ತೆ ಮುಂದೆ ನಿನ್ನ ಗತಿ ಎಂದು ಗೊತ್ತೇ ನಿನಗೆ? ರಾಮನ ಆಳ್ವಿಕೆಯಲ್ಲಿ ಕೌಸಲೆ ಮತ್ತಷ್ಟು ಹೆಚ್ಚಾಗಿ ಮೆರೆಯುತ್ತಾಳೆ, ನಿನ್ನನ್ನು ತನ್ನ ಕಾಲಿನ ಧೂಳಾಗಿ ಮಾಡಿಕೊಳ್ಳುತ್ತಾಳೆ. ಜ್ಞಾಪಿಸಿಕೋ, ನೀನು ಮದುವೆಯಾಗಿ ಬಂದ ಹೊಸದರಲ್ಲಿ ಕೌಸಲ್ಯ ಕರುಬಿ ನಿನಗೆ ಎಷ್ಟು ಕಾಟ ಕೊಟ್ಟಳು ಎನ್ನುವುದನ್ನು ಮರೆತು ಬಿಟ್ಟಿದ್ದೀಯಾ? ಅಯ್ಯೋ ಪಾಪ, ನೀನು ನಿನ್ನಂತೆಯೇ ಎಲ್ಲರೂ ಒಳ್ಳೆಯವರೆಂದು ಭಾವಿಸುವೆ. ನೋಡು, ಈಗ ಬೇಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಿಜವಾಗಿಯೂ ನಿನ್ನ ಗತಿ ಮಣ್ಣಿನ ಗತಿಯೇ ಆಗಿಬಿಡುತ್ತದೆ. ನೋಡು ಮೂಢಳೆ, ಈ ಸಂಚೆಲ್ಲ ಪೂರ್ತಿ ಮುಗಿದು ಅನಂತರ ನೀನೇನಾದರೂ ಮಾಡಲು ಹೊರಟರೆ ಏನೂ ಪ್ರಯೋಜನವಿಲ್ಲ, ಅನಂತರ ಕೊರಗಿದರೂ ಪ್ರಯೋಜನವಿಲ್ಲ. ನೋಡು ನೋಡು, ನಾನು ಮತ್ತಷ್ಟು ಹೇಳುತ್ತೇನೆ ಎಂದು ತನ್ನ ಕನಸನ್ನು ವರ್ಣಿಸಲು ಶುರು ಮಾಡಿದಳು. ಆ ಕನಸು ಹೇಗಿತ್ತಪ್ಪ ಅಂದರೆ, ಉರಿತಾ ಇರುವ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸೇರಿಸಿದಂತೆ. ತುಪ್ಪ ಸೇರಿಸಿದಾಗ ಬೆಂಕಿ ಮತ್ತಷ್ಟು ಉಜ್ವಲವಾಗಿ ಉರಿಯುವಂತೆ, ಎಲ್ಲೋ ಕಿಡಿಯಂತೆ ಕಾಣಿಸಿಕೊಳ್ಳುತ್ತಿರುವ ಮತ್ಸರ ಕೈಕೆಯ ಮನಸ್ಸಿನಲ್ಲಿ ಮೊಳೆತು ಮರವಾಗಲು ಸಹಾಯವಾಯಿತು. ಕೇಳುತ್ತೆ ಕೆಲವೊಳ್ತು ಮೌನಮಿರ್ದಳ್ ಕೈಕೆ ಕೆಲವೊಳ್ತು ಮೌನ ಮಿರ್ದಳ್ ಕೈಕೆ ಕೆನ್ನೆಗೈಯಾಗಿ ಕಂಬನಿ ದುಂಬಿ ಕಣ್ಮುಚ್ಚದೆಗೆ ಹಾಲ್ಗಲ್ಲ ಗೋಡೆಯನೆ ನೋಡಿ ಮೂಡಿತು ಮನಕೆ ಮಾವನ ಮನೆಯ ದೂರದೊಳಿರ್ದ ತನುಜನ ಮೂರ್ತಿ ನೆನೆದು ಮೆಲುಕಾಡಿದಳ್ ನೆರಕೆ ಗರಗಸವಾಗೆ ಮಂಥರೆಯ ಮಾತೆಲ್ಲ ಮಂ ಹೃದಯ ಮುರಿದಂತಾಯಿತು ದುಃಖ ಮಿರ್ಮಡಿಸಿದುದು ಕೊರಳು ಗದ್ಗದವಾಗಿ ನುಡಿದೋರಲಾರದಿರೆ ಮತ್ತೆ ಬೇಳ್ದಳ್ ಕುಬ್ಜೆ ಶತ್ರುಘ್ನ ನಿಲ್ಲಿರ್ದೊಡೆ ಆತನು ಪಟ್ಟಕ್ಕೆ ವಿಘ್ನ ಒಡ್ಡುವನೆಂದು
ಭರತನ ಒಡವೆರೆಸಟ್ಟಿ ಕಳೆದರಮ್ಮ ಶತ್ರುಘ್ನನಿಲ್ಲಿದ್ದೊಡೆ ಆತನು ಪಟ್ಟಕ್ಕೆ ವಿಘ್ನ ಒಡ್ಡುವನೆಂದು ಭರತನ ಒಡವೆರೆಸಟ್ಟಿ ಕಳೆದರಮ್ಮ ಕೈಕೆ ಮುಳ್ಬಳ್ಳಿ ಪೆರ್ಮರಕೆ ಪೆಣೆದು ಅದಂ ಕಡಿಯಲು ಎಡೆಗೊಡದಂತೆ ಲಕ್ಷ್ಮಣಂ ರಕ್ಷೆತಾನಲೆ ಕೌಸಲೆಯವಂಗೆ ಮಂಥರೆ ತನ್ನ ಕನಸನ್ನು ವರ್ಣಿಸುತ್ತಿದ್ದಾಳೆ. ಕನಸಿನಲ್ಲಿ ಈಗಾಗಲೇ ನಾವು ತಿಳಿದಿರುವಂತೆ ಕೈಕೆ ವಿಧವಿಯಾಗಿ ಮಗನ ಕೈ ಹಿಡಿದು ಮರುಭೂಮಿಯಲ್ಲಿ ಅಳೆಯುತ್ತಿದ್ದಾಳೆ. ಇಂತಹ ಒಂದು ದೃಶ್ಯವನ್ನು ಕಂಡೆ ಎಂದು ಹೇಳಿದಾಗ ಕರುಳು ಕೈಕೆಗೆ ಕಲಕದಿರುವುದೇ, ಮಾತನಾಡಲು ತೋರಲೇ ಇಲ್ಲ, ಮೌನವಾಗಿದ್ದಳು. ಕೆನ್ನೆ ಕೈಯ ಆಸರೆಯನ್ನು ಬಯಸಿತು. ಕಣ್ಣಲ್ಲಿ ಕಂಪನಿ ತಾನಾಗಿಯೇ ತುಂಬಿತು. ಕಣ್ಮುಚ್ಚಲಾಗಲಿಲ್ಲ, ರೆಪ್ಪೆ ಮಿಟುಕಿಸಲಾಗಲಿಲ್ಲ. ಎದುರಿಗಿದ್ದ ಅಮೃತ ಶಿಲೆಯ ಗೋಡೆಯ ಮೇಲೆ ಅವಳ ದೃಷ್ಟಿ ನೆಟ್ಟಿತು. ಅಲ್ಲಿ ಮಗನ ಮೂರ್ತಿಯೂ ಮನಸ್ಸಿನಲ್ಲಿ ಮೂಡಿತು. ಆಹಾ, ಮಂಥರೆಯ ಕನಸು ನಿಜವಾಗಿ ಬಿಟ್ಟರೆ ಎಂಬ ಭಯ ಶುರುವಾಯಿತು. ಮಂಥರೆಯ ಮಾತೆಲ್ಲವನ್ನೂ ಮತ್ತೆ ಮತ್ತೆ ಮೆಲುಕು ಹಾಕಿದಳು. ಆ ಮತ್ತೆ ಮತ್ತೆ ಮೆಲುಕು ಹಾಕಿದ್ದು ಒಂದು ಆಸರೆಯನ್ನು ಬಯಸಿ ಗರಗಸವನ್ನು ಹಿಡಿಸಿದಂತಾಯಿತು. ಹೃದಯವೆಲ್ಲ ಉರಿದು ಹೋಯಿತು. ಅವಳ ದುಃಖ ಮತ್ತಷ್ಟು ಹೆಚ್ಚಾಯಿತು. ಕೊರಳು ಗದ್ಗದವಾಯಿತು. ರಾಮನಿಗೂ ಭರತನಿಗೂ ಭೇದವಿಲ್ಲ ಎಂದು ಹೇಳಿದ್ದಾಕೆ ಈಗ ಯಾವಾಗ ಕೌಸಲೆಯ ಕೈ ಮೇಲಾಗುವುದು ಎಂದು ಹೇಳಿದಳೋ, ಆಗಲೇ ಅವಳ ಮನಸ್ಸಿನಲ್ಲಿ ಮತ್ಸರದ ಕಿಡಿ ಆರಂಭವಾಗಿತ್ತು. ಮಂಥರೆಯ ಕನಸನ್ನು ಕೇಳಿ ಮತ್ತಷ್ಟು ಅದು ಬೆಳೆಯಿತು. ಕೊರಳು ಗದ್ಗದವಾಗಿ ಮತ್ತೆ ಮಾತಾಡೋಕ್ಕೆ ಆಗಲೇ ಇಲ್ಲ. ಆಗ ಅವಳನ್ನು ಮತ್ತಷ್ಟು ಕೆರಳಿಸಲು ಈ ಮಂಥರೆ ಹೇಳುತ್ತಿದ್ದಾಳೆ, ಶತ್ರುಘ್ನನನ್ನು ಭರತನೊಡನೆ ಕಳಿಸಿದ್ದಾರಲ್ಲವೇ, ಏಕೆ ಗೊತ್ತೇ? ಅವನೇನಾದರೂ ಇದ್ದರೆ ಭರತನ ಪರವಾಗಿ ಮಾತನಾಡಿಯನು, ರಾಮಪಟ್ಟಾಭಿಷೇಕಕ್ಕೆ ಅಡ್ಡಿ ಬಂತು ಎಂದು. ಆದರೆ ಲಕ್ಷ್ಮಣನನ್ನು ಇಲ್ಲಿಯೇ ಉಳಿಸಿಕೊಂಡಿದ್ದಾರೆ, ಏಕೆ? ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದಾಗ ಅವುಗಳನ್ನು ಕಡಿಯಲು ಸಾಧ್ಯವಾಗದಂತೆ ಅದರ ಸುತ್ತಲೂ ಮುಳ್ಳಿನ ಬಳ್ಳಿಗಳು ಬೆಳೆದುಕೊಳ್ಳುತ್ತವೆ. ಅದರ ಬಳಿ ಹೋಗುವುದೇ ಸಾಧ್ಯವಿಲ್ಲದಾಗ ಅದನ್ನು ಕಡಿಯುವುದಾದರೂ ಹೇಗೆ? ಆ ರೀತಿ ರಾಮನೆಂಬ ಹಿರಿದಾದ ಮರಕ್ಕೆ ಲಕ್ಷ್ಮಣನೆಂಬ ಮುಳ್ಳು ಬಳ್ಳಿಯ ರಕ್ಷಣೆ ಇದೆ. ಆದ್ದರಿಂದ ಲಕ್ಷ್ಮಣನನ್ನು ಇಲ್ಲಿಯೇ ಉಳಿಸಿಕೊಂಡಿದ್ದಾರೆ ಎಂದು ಮತ್ತಷ್ಟು ಬೆಂಕಿಯನ್ನು ಕೌಸಲೆಯ ಮನಸ್ಸಿನಲ್ಲಿ ಉದಿಸಿದ ಸಣ್ಣ ಕಿಚ್ಚಿಗೆ ಸುರಿಯುತ್ತಿದ್ದಾಳೆ. ಭರತನಂ ರಾಮಂಗೆ ತೊಳ್ತು ಗೈಸದೆ ಭರತನಂ ರಾಮಂಗೆ ತೊಳ್ತು ಗೈಸದೆ ಪಳುವ ಕಾದೊಡಂ ಕಳುಹು ದಯದೋರು ನಾನವನೊಡನೆ ಪೋದ ಪೆನ್ ಶುಶ್ರೂಷೆಗೈಯೇ ಭಿಕ್ಷೆ ಇದು ಎನಗೆ ನಿಮ್ಮಿಂದೆ ಎನ್ನುತ್ತೆದ್ದು ಹೋಹಳಂ ತೆಗೆದಪ್ಪಿದಳ್ ಕೈಕೆ ಮುಳುಗುವಾತಂ ಪ್ರಾಣ ರಕ್ಷಣೆಗೆ ಮೊಸಳೆಯ ತಬ್ಬುವಾಲಂತೆ ಬರೀ ಅಳುವಿನಿಂದೇನಹುದು ಮೇಲೇಳು ಕಾರ್ಯ ಸಾಹಸಿಯಾಗು ವೀರಸತಿ ನೀ ಮರೆತೆಯಾದರೆ ಇದೋ
ನೆನೆವಾಯೀವೆನಾ ನೆನೆ ಮಗಳೇ ನೀನಂದು ನನಗೊರೆದ ನೀನಂದು ನನಗೆ ಒರೆದ ಗೋಪ್ಯಮಂ ದಶರಥಂ ನಿನ್ನ ಚೆಲ್ವಿಂಗೆ ಓತು ಸೊಬಗಿಗೆ ಅಡಿಯಾಳಾಗಿ ಮದುವೆಯಾಗುವ ಮೊದಲ್ ನಿನಗಿತ್ತ ಭಾಷೆಯಂ ಮದುವೆಯಾಗುವ ಮೊದಲ್ ನಿನಗಿತ್ತ ಭಾಷೆಯಂ ನೆನೆವ ರಾಮ ಭರತ ಇವರ ವ್ಯತ್ಯಾಸವನ್ನು ತಿಳಿಸುತ್ತಾ ತನಗೆ ಭರತನಲ್ಲಿ ಎಷ್ಟು ಪ್ರೀತಿ ಇದೆ ಎನ್ನುವುದನ್ನು ಮಂಥರೆ ಮುಂದುವರಿಸುತ್ತಿದ್ದಾಳೆ. ಭರತನಿಗೆ ರಾಜ್ಯವಂತೂ ಇಲ್ಲ. ರಾಜ್ಯದಲ್ಲಿ ಇದ್ದ ಮೇಲೆ ಅವನು ರಾಮನಿಗೆ ತೊತ್ತಾಗುವುದೇ ನಿಜ. ದಯವಿಟ್ಟು ರಾಮನಿಗೆ ಭರತನನ್ನು ತೊತ್ತು ಮಾಡಬೇಡ. ಅವನನ್ನು ಕಾಡಿಗೆ ಕಳಿಸಿಬಿಡು. ನಾನು ಅವನ ಜೊತೆ ಹೋಗುತ್ತೇನೆ, ಅವನ ಶುಶ್ರೂಷೆಯನ್ನು ಮಾಡುತ್ತೇನೆ. ನೋಡು, ಇಷ್ಟು ದಿನ ನಾನು ನಿನ್ನ ದಾಸಿಯಾಗಿ ನಡೆದುಕೊಂಡಿಲ್ಲವೇ, ನನಗೆ ಇದೊಂದು ಭಿಕ್ಷೆಯಾಗಿ ಕೊಡು ಎನ್ನುತ್ತಾ ಅಲ್ಲಿಂದ ಎದ್ದು ಹೋಗುವುದಕ್ಕೆ ಪ್ರಯತ್ನಿಸುತ್ತಾಳೆ. ಇದು ಒಂದು ರೀತಿಯಾಗಿ ಕೈಕೇಯಿಯ ಮೃದು ಭಾವಗಳ ಮೇಲೆ ಆಟ ಆಡುತ್ತಿದ್ದಾಳೆ ಈ ಮಂಥರೆ. ಎದ್ದು ಹೋಗುವಳನ್ನು ಕೈಕೆ ತಕ್ಷಣವೇ ಬಿಗಿದಪ್ಪಿದಳು. ಭಾವನೆಗಳ ಮಹಾಪೂರದಲ್ಲಿ ಕೈಕೆ ಮುಳುಗಿ ಹೋಗುತ್ತಿದ್ದಾಳೆ. ಯಾವುದು ಸರಿ ಯಾವುದು ತಪ್ಪು ನಿಶ್ಚಯಿಸಲಾರದಾಗಿದ್ದಾಳೆ. ರಾಮನ ಪಟ್ಟಾಭಿಷೇಕವನ್ನು ಮನಸಾರೆ ಒಪ್ಪಿದ್ದ ಅವಳಿಗೆ ಇಂದು ಅದರಿಂದ ತನ್ನ ಭರತನಿಗೆ ಯಾವುದೋ ದುರ್ಗತಿಯಾಗುವುದು ಎಂಬ ಆಶಂಕೆ ಕಾಡುತ್ತಿದೆ. ಪ್ರಾಣ ರಕ್ಷಣೆಗಾಗಿ ಮುಳುಗುವವರು ಹುಲ್ಲು ಕಡ್ಡಿಯನ್ನು ಆಶ್ರಯಿಸುತ್ತಾರೆ. ಕೆಲವೊಮ್ಮೆ ನದಿಯಲ್ಲಿ ದಪ್ಪ ದಿಂಡು ಸಿಕ್ಕರೆ ಅದನ್ನೇ ಆಶ್ರಯಿಸುತ್ತಾರೆ. ದಪ್ಪ ದಿಂಡು ಎಂದು ಮೊಸಳೆಯನ್ನು ತಬ್ಬಿಕೊಂಡರೆ ಏನು ಗತಿ? ಮೊಸಳೆ ಇಡಿಯಾಗಿ ನುಂಗುತ್ತದೆ. ಈಗ ಕೈಕೆ ಸ್ಥಿತಿಯು ಅದೇ ಆಗಿದೆ. ಮೊಸಳೆಯ ರೂಪದಲ್ಲಿರುವ ಮಂಥರೆಯನ್ನು, ವಿಷ ತುಂಬಿರುವ ಮಂಥರೆಯನ್ನು ಕೈಕೆ ಆಶ್ರಯಿಸುತ್ತಿದ್ದಾಳೆ, ಅವಳನ್ನೇ ತಬ್ಬಿಕೊಳ್ಳುತ್ತಾ ಇದ್ದಾಳೆ. ಆದರೆ ಮಂಥರೆ ಅರ್ಥ ಮಾಡಿಕೊಂಡಳು ಕೈಕೆಯ ಮನಸ್ಥಿತಿಯನ್ನು. ಈಗ ಹೇಳ್ತಾ ಇದ್ದಾಳೆ, ಏನು ಬರೀ ಅತ್ತರೆ, ಏನು ಪ್ರಯೋಜನ? ಹೇಳು ಹೇಳು, ಈಗ ನಿನ್ನ ಮನೋಭಾವವನ್ನು ಕಾರ್ಯರೂಪಕ್ಕೆ ತೋರಿಸಬೇಕು. ನೀನು ವೀರಸತಿಯಲ್ಲವೇ, ದಶರಥ ವೀರ, ಅವನ ಹೆಂಡತಿಯಲ್ಲವೇ. ನೋಡು, ನೀ ಮರೆತಿದ್ದರೆ ನಾನು ನೆನಪಿಸುತ್ತೇನೆ. ನೀನು ಮರೆತಿರಬಹುದು, ನನಗೆ ಜ್ಞಾಪಕವಿದೆ. ನೀನು ಮದುವೆ ಆದಾಗ ನಿನಗೆ ದಶರಥ ಒಂದು ನಿನ್ನ ಸೌಂದರ್ಯವನ್ನು ಮೆಚ್ಚಿ ಒಂದು ವರವನ್ನು ಕೊಟ್ಟಿದ್ದ. ಆ ಭಾಷೆಯನ್ನು ನೀನು ನನಗೆ ಯಾರಿಗೂ ತಿಳಿಯದ ಗುಟ್ಟಾದ ವಿಷಯವೆಂದು ತಿಳಿಸಿದ್ದೆಯಲ್ಲ. ಬಹುಶಃ ನೀನೇ ಮರೆತಿದ್ದೇನು. ನಾನು ನೆನಪಿಸಲೇ, ಆ ಭಾಷೆಯನ್ನು ನಾನು ನೆನಪಿಸಲೇ ಎಂದು ಕೈಕೇಯಿಯ ಭಾವಗಳನ್ನು, ಮೃದು ಭಾವಗಳನ್ನು ಈಗ ಮಂಥರೆ ಮೀಟುತ್ತಿದ್ದಾಳೆ. ಗಾತ್ರಮಂ ತಬ್ಬಿ ನುಡಿದಳ್ ಕಂಗೆಟ್ಟೆ ನಗೆ ದಾರಿ ತೋರ್ದೆಯೋ ಓ ನನ್ನ ಭಾಗ್ಯ ದೇವತೆ ಮರಳಿ ಹಡೆದೆಯೋ ನೀನೆನ್ನ ತಾಯಿ ತೊರೆಯಲು ಇನ್ನಾರೆ ಗತಿ ಪರದೇಸಿಯನಗೆ ಕಣ್ಣಿರ್ದುಮ್ಮಾನು ಇನ್ನೆ ಗಂ ಕುರುಡಿಯಾಗಿರ್ದೆನೋ ನೋಡಿತ್ತ ನೋಡೆನ್ನನಹ ಎನುತ್ತ ಆ
ರೂಪತಾ ಮುದ್ರೆಯಂ ಮುದಾಡಿದಳು ಕೈಕೆ ಸರ್ವ ಸೌಂದರ್ಯ ನಿಧಿ ಫಣಿವೇಣಿ ಸುಶ್ರಾಣಿ ದಶರಥೇಂದ್ರನ ರಾಣಿ ಮಂಥರೆ ಮದುವೆಗೆ ಮೊದಲು ದಶರಥ ಕೈಕೇಯಿಗೆ ಕೊಟ್ಟ ಭಾಷೆಯನ್ನು ಜ್ಞಾಪಿಸಲೇ ಎಂದೊಡನೆಯೇ ಬಹುಶಃ ಕೈಕೆಗೆ ಅದರ ನೆನಪು ಬಂದಿರಬೇಕು. ಮುಂದಿನ ಕಾರ್ಯ ಏನೆಂಬುದು ಸ್ವಲ್ಪ ಸ್ವಲ್ಪವಾಗಿ ಗೋಚರಿಸತೊಡಗಿತೋ ಏನೋ. ತಕ್ಷಣವೇ ತಬ್ಬಿಕೊಂಡಳು ಮಂಥರೆಯನ್ನು. ಅನಂತರ ಹೇಳ್ತಾ ಇದ್ದಾಳೆ, ನನಗೆ ದಾರಿಯೇ ತೋರಿರಲಿಲ್ಲ, ಕಂಗೆಟ್ಟಿದ್ದೆ, ನೀನೀಗ ನನಗೆ ಮುಂದಿನ ದಾರಿಯನ್ನು ತೋರಿಸಿದ್ದೀಯೇ. ನಿಜವಾಗಿಯೂ ನೀನು ನನ್ನ ಅದೃಷ್ಟ ದೇವತೆಯೇ. ಸರಿ, ನಾನು ಮುಂಬರುವ ಕಷ್ಟದಿಂದ ಕುಗ್ಗಿ ಹೋಗಿ ಮರಣಾಸನ್ನಳಾಗಿದ್ದೇನಲ್ಲ, ಮತ್ತೆ ಹುಟ್ಟಿ ಬಂದ ನೀನು ನನ್ನ ತಾಯಿಯೇ. ಸರಿ, ನೀನೇನಾದರೂ ನನ್ನನ್ನು ಬಿಟ್ಟು ಬಿಟ್ಟರೆ ನನಗಿನ್ಯಾರೇ ಗತಿ ಎಂದು ಹೇಳಿದಳು. ಇದುವರೆಗೂ ಕಣ್ಣಿತ್ತು, ಆದರೂ ಕೂಡ ಬಗೆಗಣ್ಣು ಕುರುಡಾಗಿತ್ತು, ಏನೂ ಗೊತ್ತಾಗುತ್ತಲೇ ಇರಲಿಲ್ಲ. ನೋಡು, ಈ ಕಡೆ ನನ್ನನ್ನು ನೋಡು ಎಂದು ಹೇಳಿ ತಾನೇ ಆ ಕುರೂಪಿಯಾದ ಗೂನಿಯಾದ ಮಂಥರೆಯನ್ನು ತಬ್ಬಿಕೊಳ್ಳುತ್ತಿದ್ದಾಳೆ. ಇದುವರೆಗೂ ಅಸಹ್ಯವಾಗಿ ಕಾಣುತ್ತಿದ್ದ ಗೂನು ಇಂದು ಕೈಕೆಗೆ, ಯಾವ ಕೈಕೆ, ಅವಳು ಸರ್ವ ಸೌಂದರ್ಯದ ನಿಧಿ ಅಂಥ ಕೈಕೆಗೆ ಈಗ ಗೂನು ಬೆನ್ನಿನ ಮಂಥರಿಯು ಕೂಡ ಸುಂದರಿಯಾಗಿ ಕಾಣಿಸುತ್ತಿದ್ದಾಳೆ. ಅವಳನ್ನು ತಬ್ಬಿಕೊಂಡು ನಿನ್ನ ಗೂನಿದ್ದರೇನು, ನೀನು ಸುಂದರಿಯೇ ಸರಿ ಎಂದು ಅವಳನ್ನು ಸಂಪೂರ್ಣವಾಗಿ ಆಶ್ರಯಿಸಿದ್ದಾಳೆ. ಮಾತಿನ ಮೋಡಿಯಿಂದ ಮನಸ್ಸು ಹೇಗೆ ಮರುಳಾಗುತ್ತದೆ ಎನ್ನುವುದಕ್ಕೆ ಕೈಕೆ ಮಂಥರೆಯ ಮಾತಿಗೆ ಸಂಪೂರ್ಣ ವಶವಾಗಿದ್ದಕ್ಕಿಂತ ಬೇರೆ ನಿದರ್ಶನ ಬೇಕೆ? ಕಚ್ಚಿತೆನೆ ಮೀನು ಗಾಳದನೇಣನು ಒಂದಿನಿತು ಸಡಿಲ ಬಿಡುವವನಾತೇ ಮತ್ತೆ ನುಡಿದಳ್ ಕುಬ್ಜೆ ಮುದ್ದಿನ ಬಿಸಿಲ್ ಬೀರಿ ಕೇಕಯ ಕುಲಾಬ್ಜಿನಿಗೆ ನಿಶ್ಚಯಿಸುವ ಮುನ್ನಂ ಇನ್ನೊರ್ಮೆ ಮೇಣ್ವರ್ಮೆ ಮತ್ತಮಾಲೋಚಿಸೌ ಚಂದ್ರ ಸುಂದರವದನೆ ದುಡುಕದಿರ್ ತಲೆಗೆಟ್ಟ ಗೂನಿಯನ್ನಯ ನುಡಿಗೆ ಬೀಳ್ದು ತರುವಾಯದೊಳ್ ದೂರದಿರ್ ಮಮತೆಯೂ ನಿನ್ನ ಭರತನ ಮೇಲಣಳ್ಕರೆಯ ಮಮತೆಯಿಂ ರಾಮ ವಿದ್ವೇಷದಿಂದಲ್ತೂ ರಾಮಂ ಬಾಳ್ಗೆ ರಾಮಂ ಬಾಳ್ಗೆ ಪೇಳ್ದೆನು ಇನಿತೆಲ್ಲಮಂ ನಿನಗೆ ಯಾವಾಗ ಕೈಕೆ ತನ್ನನ್ನು ತಬ್ಬಿಕೊಂಡಳೋ, ಯಾವಾಗ ತನ್ನ ಸೊಗಸನ್ನು ಹೊಗಳಿದಳೋ ಮಂಥರೆಗೆ ಗೊತ್ತಾಯಿತು ಇನ್ನು ಕೈಕೆ ನನ್ನ ವಶವಾದಳು ಎಂದು. ಆಗ ಸ್ವಲ್ಪ ನಿಧಾನವಾಗಿ ತನ್ನ ಕೋಪ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು ಕೌಸಲ್ಯೆ ತನ್ನ ಮನಸ್ಸಿನಲ್ಲಿ ಮೂಡಿಸಿದ ಮತ್ಸರವನ್ನು ಗಮನಿಸಲೇ ಇಲ್ಲವೋ ಎಂಬಂತೆ ಹೇಳುತ್ತಾ ಇದ್ದಾಳೆ ಮಂಥರೆ. ನೋಡು,
ಇದ ಮುಂದೆ ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸುವ ಮುಂಚೆ ಮತ್ತೆ ಆಲೋಚಿಸು. ಇನ್ನೊಂದು ಬಗರಿ ಮತ್ತೆ ಆಲೋಚಿಸು. ನೀನು ಮತ್ತೆ ದುಡುಕಬೇಡ. ನಾನು ಮುದುಕಿ ಗೂನಿ. ನನ್ನ ಮಾತು ಕೇಳಿ ನೀನು ಏನೋ ಕೆಲಸ ಕೈಗೊಳ್ಳಬೇಡ. ಆಮೇಲೆ ಅದು ತಪ್ಪಾಯ್ತೆಂದು ನನ್ನನ್ನು ದೂರಲೂ ಬೇಡ. ನೋಡು, ನಾನು ಈಗಲೇ ಹೇಳುತ್ತಾ ಇದ್ದೇನೆ, ರಾಮ ಸುಖವಾಗಿ ಬಾಳಲಿ. ಆದರೆ ನಾನು ಭರತನ ಮೇಲಿನ ಪ್ರೀತಿಯಿಂದ ಹೇಳಿದೆ ಅಷ್ಟೇ. ಕೆಲಸವೇನಾದರೂ ಕೈಗೊಳ್ಳಬೇಕಾಗಿದ್ದರೆ, ಮುಂದಿನ ಮಾರ್ಗವನ್ನು ನಿಶ್ಚಯಿಸಬೇಕಾಗಿದ್ದರೆ ನೀನೇ ಮತ್ತೊಮ್ಮೆ ಆಲೋಚಿಸು ಎಂದು ಮಂಥರೆ ಕೈಕೆಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದೇನೋ ಎಂಬಂತೆ ಹೇಳುತ್ತಿದ್ದಾಳೆ. ಅವಕಾಶ ಕೊಡುತ್ತಿರುವುದು ನಿಜವಾಗಿಯೂ ಅವಕಾಶವಲ್ಲ, ಅವಳಿಗೆ ಬೀಸುತ್ತಿರುವ ಮಾಯಾಪಾಶ ಅಷ್ಟೆ. ರಾಮನಂ ಕೋಸಲದೊಳು ಇರಲಿಯುವೊಡೆ ಲಭಿಸದೀನೆಲಂ ಭರತಂಗೆ ಚಕ್ರಾಧಿಪತ್ಯಮಂ ಸುಲಿದು ನೀಂ ದಶರಥನ ಕೈಯಿಂದೆ ಭರತಂಗೆ ಕೊಟ್ಟೊಡಂ ರಾಮಪಕ್ಷ ತಪ್ಪದು ಒಳ ಸಂಚುಗಳ ನಗೆದು ಕೆಡಹುವುದು ಸತ್ವನಿಧಿ ಬಾಲರ್ಷಿ ಭರತನಂ ಕೂಪಕ್ಕೆ ನಿನ್ನ ಕುಮಾರಂಗೆ ನೆಲದ ಸಿರಿಯುಂ ಪಟ್ಟ ಮಹಿಷಿಯ ಕೌಸಲೆಯ ಕುವರರಾಮಂಗೆ ಪದಿನಾಲ್ಕು ವರ್ಷಂಬರಂ ವಿಪಿನ ಯಾತ್ರೆಯುಂ ಜೋಡಿಗೊಳ್ಳುವ ತೆರದಿಂ ಎಸಗವೇಳ್ಕುಂ ತನ್ನ ಮಾತಿನ ಬಲೆಯನ್ನು ಮಂಥರೆ ನಿಧಾನವಾಗಿ ನೇಯುತ್ತಾ ಹೋಗುತ್ತಿದ್ದಾಳೆ. ರಾಮ ಬಾಳಲಿ, ಭರತನ ಮೇಲೆ ಮಮತೆ ಅಷ್ಟೆ ಎಂದು ಹೇಳಿದಾಕೆ ಮುಂದುವರಿಸುತ್ತಿದ್ದಾಳೆ. ಅಷ್ಟೇ ಬಯಕೆಯಾದರೂ ಕೂಡ ನಾನು ನಿನಗೊಂದು ಮಾತನ್ನು ಹೇಳಲೇಬೇಕು. ರಾಮನೇನಾದರೂ ಕೂಡ ಈ ಕೋಸಲ ರಾಜ್ಯದಲ್ಲಿಯೇ ಉಳಿದರೆ ಈ ರಾಜ್ಯ ಎಂದಿಗೂ ಭರತನಿಗೆ ಲಭಿಸುವುದೇ ಇಲ್ಲ. ಒಂದು ವೇಳೆ ದಶರಥನ ಕೈಯಿಂದ ನೀನು ರಾಮನಿಂದ ತಪ್ಪಿಸಿ ಭರತನಿಗೆ ರಾಜ್ಯವನ್ನು ಕೊಟ್ಟರೂ ಕೂಡ ರಾಮನ ಪಕ್ಷದವರು ಸುಮ್ಮನಿರುವರೇನು? ಒಳಸಂಚುಗಳನ್ನು ಮಾಡಿ ಭರತನನ್ನು, ಯಾವ ಭರತ? ಸತ್ವಗುಣಭರಿತನಾದ ಭರತ, ಬಾಲ ಋಷಿಯಂತಿರುವ ಭರತನನ್ನು ಕೂಪಕ್ಕೆ ಕೆಡುವರು. ಭರತನಿಗೆ ರಾಜ್ಯ ತಪ್ಪಿಯೇ ಹೋಗುವುದು. ಆದ್ದರಿಂದ ನೀನು ಮಾಡಬೇಕಾದ್ದು ಇಷ್ಟೇ ಕಾರ್ಯ. ಏನು ಕಾರ್ಯ? ನಿನ್ನ ಮಗನಿಗೆ ಪೊಡವಿಯ ಒಡೆತನ, ಪಟ್ಟ ಮಹಿಷಿಯಾದ ಕೌಸಲ್ಯೆಯ ಮಗ ರಾಮನಿಗೆ ಅಡವಿಯ ವಾಸ. ಭರತನಿಗೆ ಪೊಡವಿ, ರಾಮನಿಗೆ ಅಡವಿ, ಇದನ್ನು ಆಗುವಂತೆ 14 ವರ್ಷ ರಾಮನು ಕಾಡಿಗೆ ಹೋಗಲವೇ ಬೇಕು. ಆ ರೀತಿಯಾಗಿ ನೀನು ಕಾರ್ಯವನ್ನು ಮಾಡಬೇಕು ಎಂದು ಸ್ಪಷ್ಟವಾಗಿ ಮುಂದೆ ಕೈಕೆ ಏನು ಮಾಡಬೇಕೆಂಬುದನ್ನು ಹೇಳುತ್ತಿದ್ದಾಳೆ. ಮಂಥರೆಯ ಮಮತೆಯ ಹುತ್ತ ಭರತನ ಸುತ್ತ ಬೆಳೆದಿದೆ ನಿಜ, ಆದರೆ ಅದರ ಒಳಗಡೆಯೇ ಕೌಸಲ್ಯೆಯ ಬಗೆಗೂ ರಾಮನ ಬಗೆಗೂ ಹಗೆ ಎಂಬ ಹಾವು ಹೆಡೆ ಎತ್ತಿರುವುದು ಅಷ್ಟೇ ನಿಜ.
ಆಲಿಸದೋ ವಾದ್ಯ ಮಂಗಳರವಂ ನಿನ್ನ ಮೈಮೆಯನು ಇನ್ನೆಗಂ ತಿಳಿಯದಾಂ ಮೂರ್ಖೆಯದಿಟಂ ಕೆಳದಿ ಪೇಳೆನಗೆ ಕೈಕೊಳ್ಳುವ ಮುಂಬಟ್ಟೆಯಂ ಮರುಳೇ ಸೌಂದರ್ಯದಿಂ ಗೆಲ್ವನು ಅಂಗಜನು ಅಖಿಲ ಲೋಕಮಂ ಕೋಸಲಂ ತನಗೊಂದು ತೃಣಮಲ್ತೆ ಏಳು ಏಳು ನಡೆ ತಳ್ವದಿರ್ ತೊರೆ ಇಳಿದ ಮೇಲೆ ಸಂಕವನಿಕ್ಕಲೇನಹುದು ಕೋಪಗೃಹವೂ ಸೇರ್ದು ನೆರವೇರುವನ್ನೆಗೂ ನಿನ್ನರಕೆ ಹೊರಬಾರದಿರ್ ನಿನ್ನರಕೆ ನೆರವೇರುವನ್ನೆಗೂ ಕೋಪಗೃಹವಂ ಸೇರ್ದು ಹೊರಬಾರದಿರ್ ಹೊರಬಾರದಿರು ಕೈಕೆಗೆ ಮಂಥರೆಯ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ವಿಸ್ಮಯವಾಯಿತು. ಈ ಗೂನಿ, ಈ ಮುದುಕಿ ಇಷ್ಟು ಬುದ್ಧಿವಂತಳೆ, ನನಗಿಷ್ಟು ದಿನ ಹೊಳೆಯಲೇ ಇಲ್ಲವಲ್ಲ ಎನಿಸಿ ಅದನ್ನು ಸ್ಪಷ್ಟವಾಗಿಯೇ ಹೇಳುತ್ತಿದ್ದಾಳೆ. ಅಯ್ಯೋ, ನಿನ್ನನ್ನು ತಿಳಿಯಲೇ ಇಲ್ಲವಲ್ಲ, ನಾನು ಮೂರ್ಖಳು, ಈಗ ಮುಂದೆ ಏನು ಮಾಡಬೇಕೆಂಬುದನ್ನು ನೀನೇ ತಿಳಿಸು ಎನ್ನುತ್ತಿದ್ದಾಳೆ. ಮಂಥರೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡಳು. ಅಯ್ಯೋ ಹುಚ್ಚಿ, ಸೌಂದರ್ಯದಿಂದ ಮನ್ಮಥನು ಪ್ರಪಂಚವನ್ನೇ ಗೆಲ್ಲುತ್ತಾನೆ, ಅಂಥದರಲ್ಲಿ ರಾಜನಾದ ದಶರಥನನ್ನು ನೀನು ಗೆಲ್ಲುವುದು ದೊಡ್ಡ ಕಾರ್ಯವೇ. ನಿನ್ನ ರೂಪವೇ ನಿನಗೆ ಒಂದು ಆಯುಧ. ನೋಡು, ಇನ್ನು ತಡ ಮಾಡಬೇಡ. ಯಾವಾಗಲೂ ನದಿಯಲ್ಲಿ ಪ್ರವಾಹ ಬಂದಾಗ ಸೇತುವೆಯನ್ನು ಕಟ್ಟಬೇಕು. ಪ್ರವಾಹ ಇಳಿದ ಮೇಲೆ ಜನ ಅದರಲ್ಲಿಯೇ ನಡೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ನೀನು ಈ ಸಮಯದಲ್ಲಿಯೇ ಸರಿಯಾದ ಕೆಲಸವನ್ನು ಕೈಗೊಳ್ಳಬೇಕು. ನಾಳೆಯೇ ರಾಮನಿಗೆ ಪಟ್ಟಾಭಿಷೇಕ, ಆದ್ದರಿಂದ ಹಿಂದೆ ನೀ ಕಾರ್ಯೋನ್ಮುಖಳಾಗಬೇಕು. ಈಗಲೇ ಕೋಪಗೃಹಕ್ಕೆ ಹೋಗು. ನಿನ್ನ ಆಸೆ ನೆರವೇರುವ ತನಕ ಹೊರಗೆ ಬರಲೇಬೇಡ ಎಂದು ಅವಳಿಗೆ ಮುಂದಿನ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಳು ಮಂಥರೆ. ಕೈಕೊಂಡು ಹಠಮೂರ್ತಿಯಾಗಿ ಏಕೆ ಪೊಕ್ಕಳ ಕೋಪಗೃಹಮ ಮೇಯೊಡವೆಗಳ ನಿಳ್ದು ದಿಕ್ಕು ದಿಕ್ಕಿಗೆ ಚೆದರಿಸು ಸೀಯೇ ಮೂಡಿಯಂ ಕೆದರಿ ಬೀಸಿ ದಿಂಡುರುಳಿದಳ್ ದಶರಥ ಪ್ರಿಯರಾಜ್ಞಿ ಸಿದ್ಧಿಗಾಗತಿ ಕಠೋರದ ಸಾಧನೆಗೆ ನಿಲ್ವ ಕರ್ಮಠರ ಜೋಗುಣದ ಹಠಯೋಗಿಯೋಲ ತನಯಂಗೆ ಹಿತವೊರೆದು ಕಳುಹಿದ ಅನಂತರಂ ಕೈಕೆಯಂತಃಪುರಂ ಸಾರೆ ಬರೆವರೇ ಪ್ರತಿ ಇಚ್ಛೆಯಂ ಪ್ರತಿಯೆಡೆಗೆ ನಡೆಗೊಳ್ಳುವ ಮೀನಕೇತನನಂತೆ ಕಾಮಚೇತನನಾಗಿ ನಡೆದನು ನರಾಧಿಪಂ ಮೀನಕೇತನನಂತೆ ಪ್ರತಿಯೆಡೆಗೆ ನಡೆಗೊಳ್ಳುವ ಮೀನಕೇತನನಂತೆ ಕಾಮಚೇತನನಾಗಿ ನಡೆದನು ನರಾಧಿಪಂ
ಕೈತೆಯ ಸಜ್ಜೆವನೆಗೆ ದುರ್ಬೋಧ ಎಲ್ಲವನ್ನೂ ಮಾಡಿ ಮುಗಿಸಿದ ಮಂಥರೆ ಅಲ್ಲಿಂದ ಎದ್ದು ಹೋದಳು. ಒಂದು ದೀಕ್ಷೆಯನ್ನೇ ಕೈಕೊಂಡಿದ್ದೇನೋ ಎಂಬಂತೆ ಕೈಕೆಯೂ ಎದ್ದಳು. ಎದ್ದು ತನ್ನ ಶಯ್ಯಾಗೃಹದಿಂದ ಕೋಪಗೃಹಕ್ಕೆ ಹೋದಳು. ಅಲ್ಲಿ ತಾನು ತೊಟ್ಟಿದ್ದ ಒಡವೆಗಳನ್ನೆಲ್ಲ ದಿಕ್ಕು ದಿಕ್ಕಿಗೆ ಬಿಸಾಕಿದಳು. ತನ್ನ ತಲೆಯನ್ನು ಕೆದರಿಕೊಂಡಳು. ನೆಲದ ಮೇಲೆ ಉರುಳಿಕೊಂಡಳು. ಹಠಯೋಗಿಯೊಬ್ಬನು ತನ್ನ ಒಂದು ಸಿದ್ಧಿಗಾಗಿ ಕಠೋರವಾದ ಸಾಧನೆಗೆ ನಿಲ್ಲುವಂತೆ ಕೈಕೆ ಸಿದ್ಧಳಾಗಿದ್ದಾಳೆ. ಆದರೆ ಇಲ್ಲಿ ಅವಳು ಯಾವ ಸತ್ವದ ಸಾಧನೆಗಲ್ಲ ಎಂಬುದಕ್ಕೆ ಉಪಯೋಗವಾಗಿರುವ ರಜೋಗುಣ ಪದ ಪ್ರಯೋಗವೇ ಸಾಕ್ಷಿ. ರಜೋಮೂರ್ತಿಯಾದ ಕೈಕೆ ಕೋಪದಿಂದ ಕೋಪಗೃಹವನ್ನು ಸೇರಿ ಉರುಳಿಕೊಂಡಿದ್ದಾಳೆ. ಇತ್ತ ದಶರಥನ ಮನೆಯಲ್ಲಿ ಏನಾಗಿದೆ ನೋಡೋಣ. ಸಚಿವರ ಗುರುಗಳ ಎಲ್ಲರಿಗೂ ಹೇಳಬೇಕಾದ ಮಾತುಗಳನ್ನು ಹೇಳಿಯಾದ ನಂತರ ದಶರಥ ರಾಮನಿಗೆ ಹೇಳಿ ಕಳಿಸಿದ್ದಾನೆ. ಅವನಿಗೆ ಹೇಳಬೇಕಾದದ್ದನ್ನು ಹೇಳಿದ್ದಾನೆ. ಅನಂತರ ಕೈಕೆಯ ಅಂತಃಪುರಕ್ಕೆ ತಾನೇ ಬಂದಿದ್ದಾನೆ. ಬರುವಾಗ ಅವನು ಹೇಗಿದ್ದ? ಅವನ ಮನಸ್ಸಿನ ತುಂಬ ಕೈಕೆಯೇ ತುಂಬಿಕೊಂಡಿದ್ದಾಳೆ. ಅವಳ ಬಗೆಯ ಆಸೆಯೇ ತುಂಬಿಕೊಂಡಿದ್ದಾನೆ. ಮೀನಕೇತನನಾದ ಮನ್ಮತ ರತಿಯೆಡೆಗೆ ಹೋಗುವಂತೆ ಕಾಮಚೇತನನಾಗಿ ದಶರಥ ಕೈಕೆಯ ಸಜ್ಜೆ ಮನೆಗೆ ಕೈಕೆಯನ್ನು ನಿರೀಕ್ಷಿಸುತ್ತಾ, ಕೈಕೆಯೂ ತನ್ನನ್ನೇ ನಿರೀಕ್ಷಿಸಬಹುದೆಂದು ಆಶಿಸುತ್ತಾ ಆ ಸಜ್ಜೆ ಮನೆಗೆ ಹೋದ. ಅಲ್ಲಿ ಕಂಡದ್ದೇನು? ರತ್ನವಂಚದ ಮೇಲೆ ಪತ್ನಿಯಂ ಲಲಿತೆಯಂ ಕಾಣದೆ ಆಲುಲಿತೇಂದ್ರಿಯಂ ಶೂನ್ಯತೆಗೆ ಸುಗಿದು ಸೆಡೆತನು ಬಳದಿಂದೆ ಕೇಳಿದನ್ ಪಡಿಹಾರಿಯಂ ಪೇಳ್ ದೇವಿಯಲ್ಲಿದಳ್ ನಡು ನಡುಗಿ ಹಿಂಜರಿದು ನೆಲವ ನೋಡುತ್ತವನ್ ಕೈ ಮುಗಿಯುತೆಂದನ್ ಕಠೋರಮಂ ಸೀಸಮಂ ಕಿವಿಗೆ ಕರಗಿಸಿ ಹೊಯ್ದ ತೆರನಾಯಿತು ಬೆಂಬಳಿಸಿ ಸುಯ್ದು ಪರವಶತೆ ವೆತ್ತಂದದಿಂ ತತ್ತರಿಸಿ ಕೋಪಗೃಹಮಂ ಪೊಕ್ಕನು ಆನವಿರ್ನರೆ ತರಸು ಕನಸಿನೊಳ್ ಕಂಡ ಪುಲಿಯಾರ್ಭಟೆಯನು ಎಳ್ ಚರ್ತು ಆಲಿಪನವೊಲ್ ಎಷ್ಟೋ ನಿರೀಕ್ಷೆಯಿಂದ ದಶರಥ ತನ್ನ ಪತ್ನಿಯ ಸಜ್ಜೆ ಮನೆಯನ್ನು ಹೊಕ್ಕನು. ಆದರೆ ರತ್ನಮಂಚದ ಮೇಲೆ ತನ್ನ ಸುಂದರಿ ಇರಲೇ ಇಲ್ಲ. ಅದನ್ನು ನೋಡಿ ದಶರಥನ ಮನಸ್ಸು ಕುಸಿದು ಹೋಯಿತು. ಮೈ ನಡುಗತೊಡಗಿತು. ಏನಾಯಿತು ಕೈಕೆಗೆ ಎಂದುಕೊಂಡ. ಬಾಗಿಲಲ್ಲೇ ಆ ಖಾಸಾ ಸೇವಕನಿದ್ದ. ಅವನನ್ನು ಕೇಳಿದ, ಎಲ್ಲಿದ್ದಾಳೆ ಕೈಕಾದೇವಿ? ಆದರೆ ಆಳಿಗೆ ಹೇಳಲು ಬಾಯೇ ಬರದು. ಅವನೇ ನಡುಗುತ್ತಾ ನೆಲವನ್ನು ನೋಡುತ್ತಾ ಆ ಕಠೋರವಾದ ವಾರ್ತೆ, ಕೋಪಗೃಹವನ್ನು ಕೈಕಾದೇವಿ ಸೇರಿದ್ದಾಳೆ ಎಂಬ ಕಠೋರ ವಾರ್ತೆಯನ್ನು ಹೇಳಿದನು. ಅದನ್ನು ಕೇಳಿದೊಡನೆಯೇ ಕಾದ ಸೀಸವನ್ನು ಕಿವಿಗೆ ಸುರಿದಂತಾಯ್ತು ದಶರಥನಿಗೆ. ಕೈಕೆ ಸುಮ್ಮನೆ ಕೋಪಗೃಹವನ್ನು ಸೇರುವವಳಲ್ಲ.
ಏನಾಯಿತು ಅವಳಿಗೆ ಎಂದು ಬೆಚ್ಚಿದ. ಸುಯಿದು ನಿಟ್ಟುಸಿರು ಬಿಟ್ಟ, ತತ್ತರಿಸಿ ಹೋದ. ತಾನೇ ಅವಳನ್ನು ಸಂತೈಸಲೆಂದು ಕೋಪಗೃಹಕ್ಕೆ ಹೋದ. ಹೋದವನು ಯಾರು? ತಲೆಗೂದಳು ಬೆಳ್ಳಗಾಗಿದ್ದ ಆ ವೃದ್ಧ ದಶರಥ ರಾಜನು. ಆ ಇನ್ನೂ ಚಿಕ್ಕ ವಯಸ್ಸಿನವಳೇ ಆಗಿದ್ದ. ಕೈಕೆಯನ್ನು ನೋಡಲು ಹೋಗಿದ್ದಾನೆ. ಅವನ ಮನಸ್ಸಿನಲ್ಲಿ ಬಹುಶಃ ಒಂದು ಶಂಕೆ ಇತ್ತೋ ಏನು, ಕೈಕೆ ಏನು ಹೇಳುವಳೋ ಎಂಬಂತೆ. ಅದು ಕನಸಿನಲ್ಲಿ ಕಂಡ ಹುಲಿಯಂತೆ. ಈಗ ಅದರ ಧ್ವನಿಯನ್ನು ಆಲಿಸುವನೋ? ನಿಜವಾಗಿಯೂ ಅದರ ಧ್ವನಿ ಕೇಳಿ ಬರುತ್ತಿದೆಯೇ ಎಂದು ಗಮನಿಸುವನೋ ಎಂಬಂತೆ ಕೋಪಗೃಹವನ್ನು ಪ್ರವೇಶಿಸಿದ್ದಾನೆ ಆ ದಶರಥ. ಕೆದರಿದ ಆಭರಣಗಳೇ, ಕೆದರಿದ ಆಭರಣಗಳೇ ತಾರೆಗಳು, ಕರ್ಪು ಸೀರೆಯ ಗಗನ ನೀಲಿಮೆಯೋ, ಚೆಲ್ಲಿದ ಚಿಕುರ ರಾಶಿಯೇ, ಕತ್ತಲೆಯ ಮೊತ್ತಮೆಂಬಂತೆ ಓಲ್, ಗ್ರಹಣ ರಾತ್ರಿಯ ಮಾಳ್ಕೆಯಿಂ ಭಾರ್ಯೆ ಬಿಳ್ದಿರೆ ನೆಲದಿ, ಭಾರ್ಯೆ ಬಿಳ್ದಿರೆ ನೆಲದಿ, ಮ್ಲಾನಮುಖ ಚಂದ್ರಂ, ಮ್ಲಾನಮುಖ ಚಂದ್ರಂ, ನರೇಂದ್ರನು ಅವಳೆಡೆಗೆ ಓ ಅಮರ್ದಪ್ಪಿ ಮುಂಡಾಡಿ ಮುದ್ದಿಸುತ್ತೆ, ಜೇನ್ ನುಡಿಗರೆದ ನಿಲ್ದು. ಪಡಿಹಾರಿಯ ಮಾತನ್ನು ಕೇಳಿ ಕೋಪಗೃಹವನ್ನು ಪ್ರವೇಶಿಸಿದ ದಶರಥ. ಅಲ್ಲಿ ಕಂಡಿದ್ದೇನು? ಅಲ್ಲಿ ಆಗಸವೇ ಭೂಮಿಗೆ ಇಳಿದು ಬಂದಂತಿದೆ. ಯಾವ ದಿನ? ಒಂದು ಗ್ರಹಣದ ದಿನ, ಚಂದ್ರಗ್ರಹಣದ ದಿನ. ಅಲ್ಲಿ ಕೆದರಿ ಹೋಗಿದ್ದ ಆಭರಣಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದೆ. ಆಕೆ ಉಟ್ಟಿದ್ದ ಕಪ್ಪು ಸೀರೆ ಆಕಾಶದ ನೀಲಿಗೆ ಹತ್ತಿರವಾದ ಬಣ್ಣ. ಅವಳ ಮುಂಗುರುಳು ಎತ್ತಲೂ ಸುತ್ತಲೂ ಹರಡಿಕೊಂಡಿದೆ. ಅದೇ ಕತ್ತಲೆಯ ಮೊತ್ತವೋ ಎಂಬಂತೆ ಕಾಣುತ್ತಿದೆ. ಗ್ರಹಣದ ರಾತ್ರಿ ಮಬ್ಬಾಗಿ ಕಾಣುವ ಚಂದ್ರನ ಮುಖದಂತೆ ಆ ಕೈಕೆಯ ಮುಖ ನೆಲದ ಮೇಲಿದೆ. ಅಲ್ಲಿ ಅವಳನ್ನು ಎರಡು ತೋಳ್ಗಳಿಂದಲೂ ಬಳಸಿ ಅಪ್ಪಿಕೊಂಡು ಮುದ್ದಾಡಿ ನಯವಾದ ಧ್ವನಿಯಲ್ಲಿ ಅವಳಿಗೆ ಇಂಪಾಗುವಂತೆ ತನ್ನ ಮಾತನ್ನು ಜೇನಿನ ಮಳೆ ಸುರಿಸುವಂತೆ ಹೇಳಿದ. ಏನನ್ನು ಹೇಳಿದ? ಅಳಲಿದೆ ಏನ್, ಅಳಲಿದೇನ್ ಮುನಿಸೆ ನನ್ನೊಳ್ ಜೀವಿತೇಶ್ವರಿಯೇ, ದೇವಿ ಬಗೆಯನು ಉಸಿರೆ ನಗೆ, ಮಂಗಳೇ ಕೇಳುವುದು ಈ ಜಯಂ, ಪ್ರಾಣಮಂ ಪಣ ಒಡ್ಡಿದ ನಿನ್ನ ಭೀಷ್ಟಕ್ಕೆ ಸಿದ್ಧಿ ನಿರ್ವಿಘ್ನಮಿವ್, ಕೈಕೆ ತುದಿಯ ಬೆರಳಿಂದೆ ಕಣ್ಬನಿ ಮಿಡಿದು ನುಡಿದಳೈ, ತೆರೆದ ಬಿಂಬಾಧರ ಮೇ ನೃಪಮತಿಯ ಗಜಗತಿಗೆ
ಸದಿಯಗೆವ ಬಾವಿಗಪ್ಪಿನ ಕಾವಿ ಮಣ್ಣಾಗೆ ರುಜೆಯಲ್ತು ಜೀವೇಶ ಏಕೆನಗೆ ನೀನೆಗಿರೆ ಬೇರೆ ಐಸಿರೆ ನೃಪತಿ ನಿಂದೆಯ ಅಪಮಾನದಿಂ ಬೆಂದಿಲ್ಲ ಬಗೆ ನಾಲಗೆಯ ಜಾಣ್ಮೆಗೆಂದಾಸೆ ತೀರದೈ ಮನವನೊರೆಯೆನೆ ನಿನಗೆ ಮನದನ್ನ ಕೋರ್ದುದಂ ಕೊಡುವೆನೆಂದು ಆಣೆ ಇಟ್ಟಾಡಿದೊಡೆ ಚುಂಬನದ ಜತು ಮುದ್ರೆಯೊತ್ತಿ ಅತ್ಯಂತ ಪ್ರೀತಿಯಿಂದ ದಶರಥ ಕೇಳುತ್ತಾ ಇದ್ದಾನೆ. ಏನು ಏನು ನಿನ್ನ ಅಳಲು? ನನ್ನ ಪ್ರೇಮ ಪಕ್ಷಿಗೆ ನೀನೇ ಚಿನ್ನದ ಪಂಜರ. ನಿನಗೂ ಅಳಲು ಉಂಟೆ? ನನ್ನಳು ಕೋಪನೇ? ಕೋಪ ಮಾಡ್ಕೊಂಡಿದೀಯಾ? ಯಾಕೆ? ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳು. ನೋಡು, ನನ್ನ ಪ್ರತಿಜ್ಞೆ ಕೇಳು. ಪ್ರಾಣವನ್ನೇ ಪಣಕ್ಕೊಡ್ಡಿ ನಿನ್ನ ಅಭೀಷ್ಟ ಏನಿದೆಯೋ ಅದನ್ನು ನಿರ್ವಿಘ್ನವಾಗಿ ಸಿದ್ಧಿಸುವಂತೆ ಮಾಡುತ್ತೇನೆ. ಖಂಡಿತ ಅನುಮಾನಿಸಬೇಡ. ಹೇಳು, ಏಕೆ ಉರುಳಿಕೊಂಡಿದ್ದೀಯೇ? ನನ್ನ ಮಾತನ್ನು ಕೇಳು. ಕೈಕೆ ಆ ತಕ್ಷಣವೇ ತನ್ನ ಮನಸ್ಸಿನದನ್ನು ಹೇಳಲಿಲ್ಲ. ತನ್ನ ಕಣ್ಣೀರನ್ನು ಬೆರಳ ತುದಿಯಿಂದ ಒರೆಸಿಕೊಂಡಳು. ಹೇಳಿದಳು, ನನಗೆ ಯಾವ ರೋಗವೂ ಇಲ್ಲ. ನೀನೇ ಇರುವಾಗ ಬೇರೆ ಐಶ್ವರ್ಯವೂ ಬೇಕಿಲ್ಲ. ನನ್ನನ್ನು ನಿಂದಿಸುವರಿಲ್ಲ, ಅಪಮಾನಿಸುವರಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಬರಿಯ ಮಾತಿಗೆ ನನ್ನ ಮನಸ್ಸಿನ ಆಸೆ ತೀರುವುದಿಲ್ಲ. ನೋಡು, ನನ್ನ ಕೇಳಿದ್ದನ್ನು ಕೊಡುವೆ ಎಂದು ಆಣೆಯಿಟ್ಟು ಮಾತನಾಡಿದರೆ ನಾನು ನನ್ನ ಮನಸ್ಸನ್ನು ನಿನ್ನಲ್ಲಿ ಹೇಳುವುದಿಲ್ಲವೇ ಎಂದು ಕೈಕೆ ನುಡಿಯುತ್ತಿದ್ದಾಳೆ. ನುಡಿಯುವಾಗ ಅವಳ ಚೆಂದುಟಿಗಳು ಅರಳಿವೆ. ಅದನ್ನು ನೋಡಿದ ನೃಪನ ಮನಸ್ಸೆಂಬ ಆನೆ ಹೇಗೆ ಹಳ್ಳಕ್ಕೆ ಬೀಳುವುದೋ ಆ ರೀತಿಯಾಗಿ ದಶರಥನ ಮನಸ್ಸು ಸಂಪೂರ್ಣವಾಗಿ ಕೈಕೆಯಲ್ಲಿ ವಶವಾಗಿದೆ. ಅವಳ ಹೇಳಿದ ಮಾತನ್ನು ಕೇಳುವ ಸ್ಥಿತಿಗೆ ತಲುಪಿದ್ದಾನೆ ದಶರಥ. ಆದರೆ ಅವನಿಗೆ ಆತುರವನ್ನು ಕಾತರವನ್ನು ತಡೆದುಕೊಳ್ಳಲಾಗುತ್ತಿಲ್ಲ. ಆತುರದಿಂದ ಏನು ಹೇಳಿದನು? ಬಯಕೆಯಂ ನಿನ್ನಾಶೆ ಸೇರ್ದುದೆಂದರಿ ಕಲ್ಪತರು ಮೂಲಮಂ ದೇಹ ಕೆರಗಿದ ಹಕ್ಕಿ ಬಲೆಯೊಳಗೆ ಬೀಳ್ದುದಂ ಕಾಣ್ಬ ಬಿಯದನ ಒಲ್ಲ ತಾಂಗಿ ಉಲ್ಲಸಗೊಳುತೆ ಕಾಳಕೂಟವ ಕರೆದಳು ದೀಹ ಕೆರಗಿದ ಹಕ್ಕಿ ಬಲೆಯೊಳಗೆ ಬೀಳ್ದುದಂ ಕಾಣ್ಬ ಬಿಯದನ ಲತಾಂಗಿ ಉಲ್ಲಸಗೊಳುತೆ ಕಾಳಕೂಟವ ಕರೆದಳು ಆ ದಶರಥಾಸುವಿಗೆ ಏಕೆ ನನ್ನನ್ನು ಪೀಡಿಸುತ್ತಾ ಇದ್ದೀಯೇ? ಏನು ಹೇಳಬೇಕೋ ಅದನ್ನು ಬೇಗ ಹೇಳು. ನಿನಗೆಂತ ಪ್ರೀತಿಪಾತ್ರರು ನನಗೆ ಯಾರಿದ್ದಾರೆ ಪ್ರಪಂಚದಲ್ಲಿ? ಮೂರು ಜಗದಲ್ಲೂ ನಿನಗಿಂತ ಪ್ರೀತಿಪಾತ್ರರು ನನಗೆ ಯಾರೂ ಇಲ್ಲ.
ನಿನ್ನ ಇಷ್ಟವನ್ನು ಸಲ್ಲಿಸುತ್ತೇನೆ ಎಂದು ಆಣೆಯಿಟ್ಟು ಹೇಳಲಿಲ್ಲವೇ? ಪ್ರಾಣವನ್ನು ತೆತ್ತಾದರೂ ಸಲ್ಲಿಸುತ್ತೇನೆ ಎಂದು ಹೇಳಲಿಲ್ಲವೇ? ಮತ್ತೆ ಇನ್ನೇಕೆ ಮಾತನಾಡುತ್ತಿದ್ದೀಯೇ? ನಿನ್ನ ಬಯಕೆ ಏನು ಅದನ್ನು ಹೇಳು. ನಿನ್ನನ್ನು ಆಸೆಯನ್ನು ತೀರಿಸುವುದೇ ನನ್ನ ಬಯಕೆ. ನಿನ್ನಾಸೆ ಖಂಡಿತವಾಗಿಯೂ ತೀರುತ್ತದೆ ಹೇಳು ಎಂದು ಪರಿಪರಿಯಾಗಿ ಮುದ್ದಿಸಿ ಹೇಳುತ್ತಿದ್ದರೆ ದಶರಥ ಆ ಕೈಕೆ ಸಂತೋಷ ಪಡುತ್ತಿದ್ದಾಳೆ. ಬೇಡ ಒಡ್ಡಿದ ಬಲೆಗೆ ಹಕ್ಕಿ ಬಿದ್ದರೆ ಆ ಹಕ್ಕಿಯನ್ನು ನೋಡಿ ಬೇಡ ಸಂತೋಷ ಪಡುತ್ತಾನೆ. ಅದೇ ರೀತಿ ತನ್ನ ವಶನಾಗಿರುವ ಗಂಡನನ್ನು ನೋಡಿ ಆ ಕೈಕೆ ಮತ್ತೆ ಹೇಳುತ್ತಿದ್ದಾಳೆ. ಅವಳ ಮಾತುಗಳು ದಶರಥನ ಪ್ರಾಣಕ್ಕೆ ಕಾಳಕೂಟದ ರೀತಿ ಆಗಬಹುದೆಂಬ ಸ್ವಲ್ಪವೂ ಕಲ್ಪನೆ ಇಲ್ಲದೆ ಹೇಳುತ್ತಾ ಇದ್ದಾಳೆ ಆ ಕೈಕೆ. ಧನ್ಯದಲ್ ಪ್ರಾಣೇಶ ನಾನಿಂದು ಧನ್ಯದಲ್ ಪ್ರಾಣೇಶ ನಾನಿಂದು ಕೇಳ್ದು ನಿನ್ನ ಈ ಲೋಕ ಕಲ್ಯಾಣಕರ ವಚನಮಂ ನಲಿಯುತಿಹರು ಆ ನಿರ್ಜರ ಪೋದ ಸಗ್ಗಂ ಮರಳಿ ಕೈ ಸಾರ್ದವೋಲ್ ಮುನ್ನಂದು ನೀಳ್ದುದಂ ಪ್ರಣಯ ಪ್ರಬಂಧಮಂ ನೆನವೀವೆನಿಂದು ನನಗಾವರದ್ವಯಂಗಳಂ ನೀಡವೇಳ್ಕುಂ ರಾಮ ಪಟ್ಟಾಭಿಷೇಕಕ್ಕೆ ಗೈದ ಸನ್ನಾಹದಿಂದೆ ಭರತಂಗೆ ಪಟ್ಟವು ಗಟ್ಟಿ ರಾಜ್ಯಮಿದು ನಿಷ್ಕಂಟಕಿತಮಾಗಲೋ ಸುಗಂ ಕೌಸಲ್ಯಯಾತನಂ ಕಳುಹು ವಿಪಿನಾತರಕ್ಕೆ ಪರಿನಾಲ್ಕೆ ಬರಿ ಸಂಬರಂ ನಾರುಡೆಯನುಟ್ಟು ಕೃಷ್ಣ ಮೃಗ ಚರ್ಮಮ ಧರಿಸಿ ಜಟೆಗಳನಾತು ಬಾಳ್ಗೆ ದೂರ ಮಂಥರೆಯ ದುರ್ಬೋಧೆಯಿಂದ ಮತಿಗೆಟ್ಟ ಕೈಕೆ ಯಾವ ಎಗ್ಗೂ ಸಿಗ್ಗು ಇಲ್ಲದೆ ನುಡಿಯುತ್ತಿದ್ದಾಳೆ. ನಾನು ಧನ್ಯಳಾದೆ, ಹೇಗಾದರೂ ನನ್ನ ಮಾತನ್ನು ನಡೆಸಿಕೊಡುತ್ತೀಯಲ್ಲವೇ? ಧನ್ಯಳಾಗಿದ್ದೇನೆ. ನಿನ್ನ ಈ ಮಾತನ್ನು ಕೇಳಿ ಆಕಾಶದಲ್ಲಿರುವ ದೇವತೆಗಳು ನಲಿಯುತ್ತಿದ್ದಾರೆ. ಅವರಿಗೆ ಹೋದ ಕಳೆದುಕೊಂಡಿರುವ ಸ್ವರ್ಗ ಮತ್ತೆ ಕೈ ಸೇರಿದಂತಾಗಿದೆ. ಎಂದರೆ ರಾಮನ ಅವತಾರದ ಉದ್ದೇಶವನ್ನು ಇಲ್ಲಿ ಗೂಢವಾಗಿ ಹೇಳುತ್ತಿದ್ದಾಳೆ. ಏಕೆಂದರೆ ರಾಮನ ವನವಾಸ ರಾವಣ ವಧೆಯಲ್ಲಿ ಮೊದಲ ಮೆಟ್ಟಳು. ಅದು ಸ್ಪಷ್ಟವಾಗಲ್ಲದೆ ಗೂಢವಾಗಿ ಕಾಣುತ್ತಿದೆ. ದಶರಥನಿಗೆ ಹೇಳುತ್ತಿದ್ದಾಳೆ, ನೀನು ಆ ದಿನ ಹೇಳಿದೆಯಲ್ಲ ಆ ಮಾತನ್ನು ನೆನಪಿಸುತ್ತಿದ್ದೇನೆ. ಎರಡು ವರ ಕೊಟ್ಟಿದ್ದೆಯಲ್ಲವೇ ನನಗೆ, ಆ ವರಗಳನ್ನು ಈ ದಿನ ಕೊಡಬೇಕು. ರಾಮನ ಪಟ್ಟಾಭಿಷೇಕಕ್ಕಾಗಿ ಅಣಿ ಮಾಡಿರುವ ವಸ್ತುಗಳಿಂದಲೇ ಭರತನಿಗೆ ಪಟ್ಟವನ್ನು ಕಟ್ಟಿ ಅವನನ್ನು ರಾಜನನ್ನಾಗಿ ಮಾಡಬೇಕು. ರಾಜ್ಯ ನಿಷ್ಕಂಟಕವಾಗಲು ಆ ಕೌಸಲ್ಯ ಮಗನಾದ ರಾಮನನ್ನು ನೀನು ಕಾಡಿಗೆ ಕಳುಹಿಸು. 14 ವರ್ಷಗಳ ಕಾಲ ನಾರುಡೆ ಉಟ್ಟು ಕೃಷ್ಣ ಮೃಗದ ಚರ್ಮವನ್ನು ಧರಿಸಿ ಜಟೆ ಕಟ್ಟಿ ದೂರವಾದ ಅರಣ್ಯದಲ್ಲಿ ರಾಮನು ಬಾಳಲಿ ಎಂದು
ನಿರ್ದಾಕ್ಷಿಣ್ಯವಾಗಿ ಅತಿ ಸ್ಪಷ್ಟವಾದ ಮಾತುಗಳಲ್ಲಿ ಕೈಕೆಯ ತನ್ನಾಸೆ ಏನೆಂಬುದನ್ನು ತಿಳಿಸಿಯೇ ಬಿಟ್ಟಳು. ಮದನ ಸದನವಿನೇ ಮದನ ಸದನವಿನೇ ಮೂತೆ ಮೋಹವನು ಎರಚುತಿರ್ದವಳ ವದನಮಂ ಬೆಬ್ಬಳಿಸಿ ನೋಡುತ್ತಿರೇ ಮೋಹವನು ಎರಚುತಿದ್ದವಳ ವದನಮಂ ಬೆಬ್ಬಳಿಸಿ ನೋಡುತ್ತಿರೆ ಮಂದೈಸಿದುದು ದಿಟ್ಟಿ ನೃಪಗೆ ಕದಡಿತು ಮನಂ ಪಲ್ಲಟಿಸಿದುದು ಬುದ್ಧಿ ಬಿಳ್ಡನು ಅವನಿಪನು ಅವನಿಗೆ ಅಶನಿ ವೈಲಿಂಗೆ ಉರುಳ್ವ ಮರಣಂತೆ ಸತಿಯ ಶೈತ್ಯೋಪಚಾರಕ್ಕೆ ಸತಿಯ ಶೈತ್ಯೋಪಚಾರಕ್ಕೆ ಮತ್ತೆ ಚೇತರಿಸಿ ತನ್ನ ಕಣ್ಣಂ ತಾನೇ ನಂಬದೆಯೇ ಬೆಳ್ಪಮರ್ದಂತೆ ವಾಲ್ ಬಾಯಿದೆರೆದ ಬೆರಗಿಲ್ದೆ ತನ್ನ ಎದುರೊಳಿರ್ದ ಆಕೆಯಂ ನಟನೋಟದಿಂ ನೋಡಿ ನಲ್ಲೆಯಿಂದ ನಲ್ನುಡಿಗಳನ್ನು ನಿರೀಕ್ಷಿಸುತ್ತಿದ್ದ ದಶರಥನಿಗೆ ದೊರೆತದ್ದು ಕೈಕೆಯ ಕಲ್ನುಡಿಗಳು. ಅವನು ನಂಬಲೇ ಆರದೆ ಹೋದ. ಕೈಕೆಯ ಮುಖ ಅದುವರೆಗೂ ಸುಂದರವಾಗಿ ಮೋಹಕವಾಗಿ ಆಕರ್ಷಕವಾಗಿ ಕಾಣುತ್ತಿದ್ದುದ. ಈಗ ಅವಳನ್ನು ನೋಡುವುದಕ್ಕೆ ಇವನಿಗೆ ಭಯವಾಗುತ್ತಿದೆ. ಬೆಚ್ಚಿ ನೋಡುತ್ತಿದ್ದಾನೆ. ಈ ಮಾತಿನ ಆಘಾತಕ್ಕೆ ಅವನ ಕಣ್ಣು ಕತ್ತಲೆಗಟ್ಟಿದೆ, ಮನಸ್ಸು ಕದಡಿ ಹೋಗಿದೆ, ಬುದ್ಧಿ ಮಂಕಾಗಿದೆ, ಏನು ತಿಳಿಯದೆ ಶರೀರ ಸಿಡಿಲು ಹೊಡೆದ ಮರದಂತೆ ಕುಸಿದು ನೆಲಕ್ಕೆ ಬಿದ್ದಿದೆ. ಆಗ ಕೈಕೆ ತಕ್ಷಣವೇ ಅವನಿಗೆ ಮಾಡಬೇಕಾದ ಉಪಚಾರಗಳನ್ನು ಮಾಡಿದಳು. ಶರೀರವೇನು ಚೇತರಿಸಿಕೊಂಡಿತು, ಆದರೆ ಕಣ್ಣು ತನ್ನೆದುರುಗಿರುವವಳು ತನ್ನ ಕೈಕೆಯೇ, ಇಷ್ಟು ದಿನ ತಾನು ಪ್ರೇಮಿಸಿದ ಮುದ್ದಿಸಿದ ಕೈಕೆಯೇ ಎಂಬುದನ್ನು ನಂಬಲು ಸಾಧ್ಯವಿಲ್ಲದೆ ಹೋಯಿತು. ಇದೇನಿದು, ತೋರ ಮಾಣಿಕವೆಂದು ಪಿಡಿದರೆ ಭೂರಿ ಕೆಂಡವಿದಾಯ್ತಲ್ಲ ಎನಿಸುತ್ತಿದೆ ಅವನ ಮನಸ್ಸಿಗೆ. ಗರ ಹೊಡಿದಂತೆ, ತೆರೆದ ಬಾಯಿ ತೆರೆದಂತೆಯೇ ಇದೆ, ನೆಟ್ಟ ಕಣ್ಣು ನೆಟ್ಟಂತೆಯೇ ಇದೆ. ಆಕೆಯನ್ನು ನೋಡುತ್ತಲೇ ಇದ್ದಾನೆ ದಶರಥ. ತನ್ನೆದುರಿಗೆ ತಾ ಕೂತಿರುವವಳು ಈಗ ತಾನೇ ಆಡಿದ ಮಾತುಗಳನ್ನು ನಂಬಲು ಒಲ್ಲವು, ಮನಸ್ಸು ಅದನ್ನು ಜೀರ್ಣಿಸಿಕೊಳ್ಳಲಾರದು. ಆ ಆಘಾತದಿಂದ ದಶರಥ ಚೇತರಿಸಿಕೊಂಡನೇ.